ವೆಲ್ಕಮ್ ಟು ವಿಜಯ್ಸ್ ಕಿಚನ್. ಇವತ್ತು ನಾನು ಮೂರು ಹೆಲ್ದಿಯಾಗಿರುವಂಥ ಬ್ರೇಕ್ಫಾಸ್ಟ್ ರೆಸಿಪೀಸನ್ನು ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಆಗುತ್ತೆ, ಟೇಸ್ಟಿಗೂ ಇರುತ್ತೆ, ಹೆಲ್ದಿಯಾಗೂ ಇರುತ್ತೆ. ಮನೆಯಲ್ಲಿ ಮಕ್ಕಳಿಗೆ ಎಲ್ಲ ದೋಸೆ ಅಂದರೆ ತುಂಬ ಇಷ್ಟ ಆಗುತ್ತೆ, ಮತ್ತು ವರ್ಕಿಂಗ್ ವುಮೆನ್ಸ್ಗೆಲ್ಲ ಈ ಥರ ನೈಟೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ತುಂಬ ಈಸಿಯಾಗೂ ಇರುತ್ತೆ, ಬೆಳಗ್ಗೆ ತಕ್ಷಣವೇ ಮಾಡ್ಕೊಳ್ಬೋದು. ಈ ಸಿಂಪಲ್ಲಾಗಿರುವಂಥ ಮೂರು ರೆಸಿಪೀಸಲ್ಲಿ ನಾನು ಮೊದಲಿಗೆ ಈಗ ಮಲ್ಟಿಗ್ರೇನ್ ದೋಸೆಯನ್ನು ಮಾಡ್ತಾ ಇದ್ದೀನಿ. ಮಲ್ಟಿಗ್ರೇನ್ ದೋಸೆ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ಗೆ ಅರ್ಧ ಕಪ್ಪಷ್ಟು ಹೆಸರು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ, ಅರ್ಧ ಕಪ್ಪಷ್ಟು ಸೋಯಾ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಅರ್ಧ ಕಪ್ಪಷ್ಟು ಕಡಲೆಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಾನಿಲ್ಲಿ ಅರ್ಧ ಕಪ್ಪನ್ನು ತೊಗೊಂಡಿರೋದ್ರಿಂದ ಈಗ ನೋಡಿ ಅದರಲ್ಲಿ ಕಾಲು ಕಪ್ಪಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಇದಕ್ಕಿಂತ ಕಾಲು ಕಪ್ಗಿಂತ ಚಿಕ್ಕ ಕಪ್ ಅಂದರೆ ಒಂದು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಹೆಸರು ಬೇಳೆಯನ್ನು ಹಾಕ್ಕೊಂಡಿದ್ದೀನಿ, ಮತ್ತು ಅರ್ಧ ಕಪ್ಪಷ್ಟು ಬ್ರೌನ್ ರೈಸನ್ನು ಹಾಕ್ಕೊಂಡಿದ್ದೀನಿ. ನೀವು ಬ್ರೌನ್ ರೈಸ್ ಬದಲು ಯಾವ ರೈಸ್ ಬೇಕಾದ್ರೂ ಹಾಕ್ಕೊಳ್ಬೋದು. ಮತ್ತು ಇಲ್ಲಿ ಒಂದು ಟೇಬಲ್ ಸ್ಪೂನ್ ಬಾದಾಮಿ, ಒಂದು ಕಾಲು ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಂಡಿದ್ದೀನಿ, ಒಂದು ನಾಲ್ಕು ಬ್ಯಾಡಗಿ ಮೆಣಸಿನ್ಕಾಯನ್ನ ಹಾಕ್ಕೊಂಡಿದ್ದೀನಿ. ಹಾಕಿ ಇದನ್ನು ನೀರಾಕಿ ಒಂದು 8 ಅವರು ನೆನೆಸ್ಕೋಬೇಕು, ಇಲ್ಲ ನೀವು ರಾತ್ರಿನೇ ನೆನೆಸ್ಬಿಟ್ಟು ಬೆಳಗ್ಗೆ ರುಬ್ಬಿ ಇಟ್ಕೊಂಡ್ರೆ ತಕ್ಷಣವೇ ಹಾಕ್ಕೊಳ್ಬೋದು. ಇದೇನು ಹಿಟ್ಟು ಪರ್ಮೆಂಟೇಷನ್ ಆಗಬೇಕು ಅಂತ ಏನಿಲ್ಲ. ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನಾನು ನೆಂದ ಮೇಲೆ ಇದನ್ನು 8 ಅವರ್ಸ್ ಆದಮೇಲೆ ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಪೂರ್ತಿಗೆಲ್ಲ ಮಿಕ್ಸಿ ಜಾರಿಗೆ ಅಂದರೆ ನೀವು 2 ಸತಿ ಆಯ್ತು ಅಂದರೆ 2 ಸತಿ, ಇಲ್ಲ 1 ಸತಿಗೆ ಹಾಕ್ಕೊಳ್ಬೋದು. 1 ಸತಿ ಆಯ್ತಂದರೆ ಹಾಕಿ ಇದಕ್ಕೆ ಉಪ್ಪು ಮತ್ತು 1 ಸ್ಪೂನಷ್ಟು ಜೀರಿಗೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಈ ಥರ ರುಬ್ಕೊಬೇಕು ಚೆನ್ನಾಗಿ ನುಣ್ಣಗೆ. ಪೂರ್ತಿಯಾಗಿ ಎಷ್ಟಿದೆಯೋ ಅಷ್ಟು ರುಬ್ಬಿ ತೆಗೆದಿಟ್ಕೊಳ್ಳೋಣ. ಹಿಟ್ಟು ಪೂರ್ತಿಯಾಗಿ ರುಬ್ಬಿದಾಗಿದೆ. ಇದು ನೋಡಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ದೋಸೆ ಹಾಕೋದಕ್ಕೆ ನಿಮಗೆ ನೀರನ್ನು ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ. ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ, ಸ್ವಲ್ಪ ಉಪ್ಪು ಕಮ್ಮಿ ಅನಿಸಿದ್ರೆ ಉಪ್ಪು ಮತ್ತೆ ನೋಡಿ ಹಾಕ್ಕೊಳ್ಳಿ. ಹಾಕಿದೆಲ್ಲ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ, ಇದೇನು ಪರ್ಮೆಂಟೇಷನ್ ಆಗೋ ಅವಶ್ಯಕತೆ ಏನಿಲ್ಲ, ತಕ್ಷಣವೇ ಹಾಕ್ಕೊಳ್ಬೋದು, ಹುಳಿ ಬರಬೇಕು ಅಂತ ಏನಿಲ್ಲ. ನೋಡಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ದೋಸೆನ ಹಾಕ್ಕೊಳ್ಳಿ. ಇದನ್ನು ನಾವು ನೀವು ಎಷ್ಟು ತೆಳ್ಳಗಬೇಕೋ ಅಷ್ಟು ತೆಳ್ಳಗಾಕ್ಬೋದು. ಮತ್ತು ದೋಸೆ ನೋಡಿ ನಾವು ಹೆಸರುಬೇಳೆ ಮತ್ತು ಮೆಣಸಿನ್ಕಾಯಿ ಮೆಂತ್ಯ ಹಾಕೋದ್ರಿಂದ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಹಾಕ್ಬಿಟ್ಟು ನೀವು ತುಪ್ಪ ಎಣ್ಣೆ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಹಾಕ್ಕೊಳ್ಬೋದು. ಪಲ್ಯ ಅಥವಾ ನೀವು ಚಟ್ನಿಗಳ ಜೊತೆ ಯಾವುದೇ ಚಟ್ನಿಗಳ ಜೊತೆ ಕೂಡ ತಿನ್ಬೋದು. ತುಂಬಾ ಹೆಲ್ದಿಯಾಗಿರುವಂಥ ಹೈ ಪ್ರೋಟೀನ್ ದೋಸೆ ನೋಡಿ, ತುಂಬ ಸಿಂಪಲ್ಲಾಗುತ್ತೆ. ರಾತ್ರಿನೇ ನೀವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಹೊತ್ತು ಈಸಿಯಾಗಿ ಮಾಡಿಕೊಡ್ಬೋದು. ಸಿಂಪಲ್ಲಾಗಿ ಹೆಲ್ದಿಯಾಗಿ ಟೇಸ್ಟಿಯಾಗಿರುವಂಥ ಹೈ ಪ್ರೋಟೀನ್ ದೋಸೆ ರೆಡಿ ಆಯಿತು. ಈಗ ಇನ್ನೊಂದು ರೆಸಿಪಿ, ರವೆ ಉತ್ತಪ್ಪ ಅಥವಾ ರವೆ ದೋಸೆ. ತುಂಬ ಸಿಂಪಲ್ಲಾಗಿರುತ್ತೆ, ಟೇಸ್ಟಿಗೂ ಇರುತ್ತೆ. ಈಗ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ 1 ಕಪ್ಪಷ್ಟು ರವೆನ ತೊಗೊಂಡಿದ್ದೀನಿ. ಇದು ನಾವು ಉಪ್ಪಿಟ್ಟೆಲ್ಲ ಮಾಡೋದಕ್ಕೆ ಯೂಸ್ ಮಾಡ್ತೀವಲ್ಲ ರವೆ, ಸೇಮ್ ರವೆ, ಬಾಂಬೆ ರವೆ ಅಂತೀವಿ ಅದನ್ನು. ಇದನ್ನು ನಾವು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಇದು ಆರಾಮ ಬರೋವರೆಗೂ ಹುರ್ಕೊಳ್ಬೇಕು. ಇದನ್ನು ಹುರ್ಕೊಂಡಾದಮೇಲೆ ಇದನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕಿ ತಣ್ಣಗಾಗೋದಕ್ಕೆ ಬಿಡೋಣ. ಈಗ ಅಷ್ಟರಲ್ಲಿ ನಾನಿಲ್ಲಿ ಒಂದು ಬೌಲ್ಗೆ 1/2 ಕಪ್ಪಷ್ಟು ಗಟ್ಟಿ ಮೊಸರು ಅಥವಾ ನೀವು ಹುಳಿ ಬಂದಿರೋ ಮೊಸರಿದ್ದರೆ ತೊಗೊಳ್ಳಿ, ಇಲ್ಲಾಂದರೆ ನಾರ್ಮಲ್ ಮೊಸರೇ ತೊಗೊಳ್ಬೋದು. ಇದಕ್ಕೆ 1/4 ಟೀಸ್ಪೂನಷ್ಟು ಅಡುಗೆ ಸೋಡಾನ ಹಾಕ್ಬಿಟ್ಟು ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ 2 ಟೇಬಲ್ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಉಪ್ಪು ನೋಡಿ ಟೇಸ್ಟಿಗೆ ಸರಿ ಹೋಗೋಂಗೆ ಹಾಕ್ಕೊಳ್ಳಿ. ಹುರಿದು ತಣ್ಣಗಾಗಿರುವಂಥ ರವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಮತ್ತು ನೀರು ಕೂಡ ಹಾಕ್ಕೊಂಡು ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಅಷ್ಟೇ, ತುಂಬ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬಾರ್ದು, ನೋಡಿಕೊಂಡು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ ಇದನ್ನು, ಯಾಕೆಂದರೆ ರವೆ ಕೂಡ ಸ್ವಲ್ಪ ನೆನಿಬೇಕು. ಇದು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು 1/2 ಗಂಟೆ ಹಾಗೆ ಬಿಟ್ಬಿಡಬೇಕು, ರವೆ ಪೂರ್ತಿಯಾಗಿ ನೆನ್ಕೊಳ್ಳುತ್ತೆ. ಅಷ್ಟರಲ್ಲಿ ನಾವು ದೋಸೆಗೆ ಹಾಕೋದಕ್ಕೆ ಸ್ವಲ್ಪ ತರಕಾರಿಗಳನ್ನು ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ದಪ್ಪ ಸೈಜ್ ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ 1/4-5 ಹಸಿಮೆಣಸಿನ್ಕಾಯಿ ಸಣ್ಣಗೆ ಕಟ್ ಮಾಡ್ಕೊಂಡಿರೋದು, ಸ್ವಲ್ಪ ಕರಿಬೇವು, ಮತ್ತು ಸ್ವಲ್ಪ ಕೊತ್ತಂಬರಿ, ಕ್ಯಾರೆಟ್ 1 ತುರ್ಕೊಂಡಿರೋವಂಥದ್ದು, ಇದಿಷ್ಟನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ತೆಗೆದು ಪಕ್ಕಕ್ಕೆ. ಇದನ್ನು ದೋಸೆ ಮೇಲೆ ಹಾಕಿದ್ರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗ ತರಕಾರಿ ರೆಡಿ ಆಯಿತು. ಈಗ ಹಿಟ್ಟು ನೋಡೋಣ, 1/2 ಗಂಟೆ ಆಗಿದೆ. ಇಲ್ಲಿ 30 ನಿಮಿಷ ಆದಮೇಲೆ ನೋಡಿ ಇದು ಸ್ವಲ್ಪ ನೆಂದಿರುತ್ತೆ, ಗಟ್ಟಿನೂ ಆಗಿರುತ್ತೆ ಬ್ಯಾಟರು. ಇದಕ್ಕೆ ಇನ್ನೊಂದು ಸ್ವಲ್ಪ 1/4 ಲೋಟದಷ್ಟು ನೀರು ಹಾಕ್ಕೊಳ್ಳಿ. ತುಂಬಾ ತೆಳ್ಳಗೆ ಮಾಡ್ಕೊಳ್ಳೋಕೆ ಹೋಗಬಾರ್ದು, ದಪ್ಪಕ್ಕೆ ಹೇರಬೇಕು ಇದು ಬ್ಯಾಟರು.
ನೋಡಿ ಇದು ರೆಡಿ ಆಯಿತು. ಈಗ ತವ ಬಿಸಿಯಾಗೋದಕ್ಕೆ ಇಟ್ಟಿದ್ದೆ ನಾನು. ಇದಕ್ಕೆ ನೀವು ಎಣ್ಣೆ, ತುಪ್ಪ ಅಥವಾ ಬಟರು ಯಾವುದಾದ್ರೂ ಗ್ರೀಸ್ ಮಾಡ್ಕೋಬೋದು. ದೋಸೆಗೂ ಅಷ್ಟೇ, ನೀವು ಯಾವ್ದು ಇಷ್ಟ ಆಗುತ್ತೋ ಬೆಣ್ಣೆ, ತುಪ್ಪ, ಎಣ್ಣೆ ಯಾವುದಾದ್ರೂ ಹಾಕ್ಕೊಳ್ಬೋದು. ಈಗ ನಾನು ಒಂದು ಪೂರ್ತಿಯಾಗಿ ಒಂದು ಸೌಟನ್ನು ತಗೊಂಡು ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ತುಂಬ ತೆಳ್ಳಗೆ ಕೂಡ ಮಾಡ್ಕೊಳಕ್ಕೆ ಹೋಗ್ಬಾರ್ದು, ಜಸ್ಟ್ ಸುಮ್ಮನೆ ಹಾಗೆ ಅಂದ್ಕೊಳ್ಬೇಕಷ್ಟೇ. ಇದು ಹಾಕಿ ಇವಾಗ ಇದ್ರ ಮೇಲೆ ನಾವು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಬೋದು, ಎಣ್ಣೆ, ತುಪ್ಪ, ನಿಮ್ಗೆ ಯಾವ್ದು ಇಷ್ಟ ಆದರೆ ಅದನ್ನು ಹಾಕ್ಕೊಳ್ಳಿ. ನಾವು ಮಿಕ್ಸ್ ಮಾಡಿಟ್ಕೊಂಡಿರೋಂಥ ತರಕಾರಿ ಇದನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಈಗ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಸ್ವಲ್ಪ ಒಂದೆರಡು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬಿಡೋಣ. 2 ನಿಮಿಷ ಆದಮೇಲೆ ಇದನ್ನು ಮತ್ತೆ ಇನ್ನೊಂದ್ಸರಿ ನೀವು ತಿರುಗಿಸಾಕೊಂಡು ದೋಸೆನ 1 ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಯಾವಾಗಲೂ ನಮಗೆ ಒಂದೇ ಥರ ತಿಂದು ತಿಂದು ಬೋರ್ ಅನ್ನಿಸ್ದಾಗ ಈ ಥರ ಕೂಡ ದೋಸೆನ ಮಾಡಿಕೊಂಡ್ರೆ ಟೇಸ್ಟಿಯಾಗೂ ಇರುತ್ತೆ, ಸಿಂಪಲ್ಲಾಗೂ ಆಗುತ್ತೆ. ಇಲ್ಲಿ ದೋಸೆ ರೆಡಿ ಆಯಿತು, ರವೆ ಉತ್ತಪ್ಪ ರೆಡಿ ಆಯಿತು. ಈಗ ಇನ್ನೊಂದು ಹೆಲ್ದಿಯಾಗಿರುವಂಥ ದೋಸೆ ರೆಸಿಪಿ, ರಾಗಿ ದೋಸೆ. ತುಂಬ ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ಈ ರಾಗಿ ದೋಸೆ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ 2 ಕಪ್ಪಷ್ಟು ರಾಗಿ ಹಸಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ 1 ಕಪ್ಪಷ್ಟು ಅಕ್ಕಿ ಇಟ್ಟು 1/2 ಕಪ್ಪಷ್ಟು ರವೆಯನ್ನು ಹಾಕ್ಕೊಂಡಿದ್ದೀನಿ. 1 ಟೀಸ್ಪೂನಷ್ಟು ಜೀರಿಗೆ, ರುಚಿಗೆ ಸರಿ ಹೋಗೋಷ್ಟು ಉಪ್ಪನ್ನು ಹಾಕಿ ಇದೆಲ್ಲನೂ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಪೂರ್ತಿಯಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರು ಸ್ವಲ್ಪ ಸ್ವಲ್ಪನೇ ನೋಡಿ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಇದು ಪೂರ್ತಿಯಾಗಿ ಗಂಟೆಗಳಿಲ್ಲದೆ ಇರೋಂಗೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ಇದು ನಾವು ರವೆ ದೋಸೆ ಮಾಡಬೇಕಾದ್ರೆ ಸ್ವಲ್ಪ ತಿಕ್ಕಾಗಿರಬೇಕು ಬ್ಯಾಟರ್ ಅಲ್ವಾ, ಇದು ರಾಗಿ ದೋಸೆ ಮಾಡಬೇಕಾದ್ರೆ ತುಂಬಾ ತೆಳ್ಳಗಿರಬೇಕು. ನಾವು ನೀರು ದೋಸೆಗೆಲ್ಲ ಯಾವ ಥರ ಮಿಕ್ಸ್ ಮಾಡ್ಕೊಳ್ತೀವೋ ಅದೇ ಥರನೇ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ನೋಡಿದು ಇನ್ನು ಸ್ವಲ್ಪ ತಿಕ್ಕಾಗಿದೆ, ಇನ್ನೂ ಸ್ವಲ್ಪ ತೆಳ್ಳಗಾಗಬೇಕು, ಹಂಗಾಗಿ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಹಾಕಿದ್ದೇನೆ, ಒಂದ್ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಿಕ್ಸ್ ಮಾಡ್ಕೊಂಡಾದಮೇಲೆ ಈಗ ಇದಕ್ಕೆ ನಾನಿಲ್ಲಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ, ಕೊತ್ತಂಬರಿ ಮತ್ತು ಶುಂಠಿ ತುರಿದಿರೋಂಥದ್ದು 1 ಟೀಸ್ಪೂನಷ್ಟು, ಮತ್ತು ತುರಿದಿರೋಂಥ ಕ್ಯಾರೆಟ್ ತುರಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಹಸಿಮೆಣಸಿನ್ಕಾಯಿ ಸಣ್ಣಗೆ ಕಟ್ ಮಾಡ್ಕೊಂಡಿರೋಂಥದ್ದು ಹಾಕ್ಬಿಟ್ಟು ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರಾಗಿ ದೋಸೆ ಬ್ಯಾಟರು ರೆಡಿ ಆಯಿತು. ಈಗ ತವ ಮೇಲೆ ನೀವು ಎಣ್ಣೆ, ತುಪ್ಪ, ಬೆಣ್ಣೆ ಯಾವುದಾದ್ರೂ ಗ್ರೀಸ್ ಮಾಡ್ಕೊಳ್ಬೋದು. ಮಾಡಿಕೊಂಡು ಸೇಮ್ ನಾವು ನೀರು ದೋಸೆ ಯಾವ ಥರ ಹಾಕ್ಕೊಳ್ತೀವೋ ಅದೇ ಥರನೇ ಇದನ್ನು ಹಾಕ್ಕೊಳ್ಳೋದು. ಇದಕ್ಕೇನು ಶೇಪ್ ಎಲ್ಲ ಬೇಕು ಅಂತ ಏನಿಲ್ಲ, ಹಾಕಿ ಇದಕ್ಕೂ ಅಷ್ಟೇ ನೀವು ತುಪ್ಪ, ಎಣ್ಣೆ, ಬೆಣ್ಣೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಹಾಕ್ಬಿಟ್ಟು ಇದನ್ನು ಲಿಡ್ ಕ್ಲೋಸ್ ಮಾಡಿ 1-2 ನಿಮಿಷ ಬೇಯಿಸ್ಕೊಳ್ಳಿ. ಇದನ್ನು ಅಷ್ಟೇ ಬೇಯಿಸ್ಕೊಂಡಾದಮೇಲೆ ಇದನ್ನು ಮತ್ತೆ ತಿರುಗಿಸ್ಕೊಂಡು ಮತ್ತೆ 1 ನಿಮಿಷ ಅಥವಾ 2 ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಅತಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ರಾಗಿ ದೋಸೆ ರೆಡಿ ಆಯಿತು. ಇದನ್ನು ನೀವು ಯಾವುದೇ ಚಟ್ನಿಗಳ ಜೊತೆ ಕೂಡ ಸರ್ವ್ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುವಂಥ 3 ದೋಸೆ ರೆಸಿಪೀಸ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.